ಹಾಯ್ ಹಲೋ ನಮಸ್ತೆ, ಸಾಧಕರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೇವಿಕಾ. ಸಾಧನೆ ಎಂಬುದು ಸಾಧಕನ ಸೊತ್ತೆ ಹೊರತು ಸೋಮಾರಿಯ ಸೊತ್ತಲ್ಲ. ಅಂತಹ ಸಾಧನೆಯ ಶಿಖರವನ್ನೇರಿ ಇಂದು ನಮ್ಮ ಈ ವಾರದ ವಿಶೇಷ ಅತಿಥಿಗಳಾದ ಶ್ರೀಯುತ ಮುರುಗೇಶ್ ಚನ್ನವರ್ ಸರ್, PI ಸಂಚಾರಿ ಪೊಲೀಸ್ ಠಾಣೆ ಧಾರವಾಡ. ಚಾನಲ್ಗೆ ಬಂದಿರೋದು ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ ಅನ್ನ ಬಿಟ್ಟು ನಮಗೇನು ನಮ್ಮ ಡ್ರೀಮ್ಗೆ ನೀವು ಬಂದಿರೋದು ನಮಗೆ ತುಂಬ ಸಂತೋಷ. ಸೊ ಇನ್ನೊಮ್ಮೆ ನಿಮಗೆ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ನಾನು 4 ಕ್ವೆಶನ್ ಪಟಪಟ ಅಂತ ಕೇಳ್ಬಿಡ್ತೀನಿ, ನೀವು ಕೂಡ ಪಟಪಟ ಅಂತ ಆನ್ಸರ್ ಮಾಡಿಬಿಡಿ. ಹೇಗಿದೆ ಸರ್ ನಿಮ್ಮ ವೃತ್ತಿ ಜೀವನ? ವೃತ್ತಿ ಜೀವನ ತುಂಬ ಚೆನ್ನಾಗಿದೆ. ಪೊಲೀಸಲ್ಲಿ ನಿಮಗೆಲ್ಲ ಗೊತ್ತಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆ ಚಾಲೆಂಜಿಂಗ್ ಜಾಬು, ಡೇ ನೈಟ್ ಕೆಲಸ ಮಾಡಬೇಕಾಗ್ತದೆ. ನಾವೊಂದು ಈ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತೇಳಿ ಒಂದು ಇಂಟ್ರೆಸ್ಟಿಂದಾನೇ ನಾನು ಇಲಾಖೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಕಷ್ಟ ಅನ್ನಿಸ್ತದೆ ಸಮ್ ಟೈಮು, ಫ್ಯಾಮಿಲಿಗೆ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ, ಪರ್ಸ್ನಲ್ ಲೈಫಿಗೆ ಟೈಮಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದೊಂದು ಸಾರಿ ಹಗಲು ರಾತ್ರಿ ಕೆಲಸ ಮಾಡಬೇಕಾಗ್ತದೆ, ಸ್ಪೆಷಲಿ ಇಲೆಕ್ಷನ್ಸು ಅಥವಾ ದೊಡ್ಡ ದೊಡ್ಡ ಫೆಸ್ಟಿವಲ್ ಬಂದಾಗ ಅಥವಾ ಸಾಕಷ್ಟು ಲಾ ಆ್ಯಂಡ್ ಆರ್ಡರ್ ಸಮಸ್ಯೆಗಳಾದಾಗ ಒಂದು ಸರ್ವಿಸನ್ನು ನಾವು ಫಸ್ಟ್ ಪ್ರಿಯಾರಿಟಿಗೆ ತೆಗೆದುಕೊಂಡು ಫ್ಯಾಮಿಲಿ ಅಥವಾ ಪರ್ಸ್ನಲ್ ಲೈಫನ್ನು ಅದಕ್ಕೆ ಸೆಕೆಂಡ್ ಪ್ರಿಯಾರಿಟಿಯನ್ನು ಕೊಟ್ಟು ಒಂದು ಒಳ್ಳೆಯ ಕೆಲಸವನ್ನು ಅಥವಾ ಒಳ್ಳೆಯ ಸರ್ವಿಸನ್ನು ನಾವು ಸೊಸೈಟಿಗೆ ಜನರಿಗೆ ಕೊಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ವೃತ್ತಿ ಜೀವನ ನನ್ನ ಪರ್ಸ್ನಲಾಗಿ ಹೇಳ್ಬೇಕಂದ್ರೆ ಐ ಆಮ್ ವೆರಿ ಹ್ಯಾಪಿ. ನಾನು ಸಾಕಷ್ಟು ಒಳ್ಳೆಯ ಕೆಲಸಗಳು ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಸ್ಪೆಷಲಿ ಹುಬ್ಬಳ್ಳಿ ಧಾರವಾಡದಲ್ಲೇ ಜಾಸ್ತಿ ಮಾಡಿರೋದ್ರಿಂದ ಕೆಲಸವನ್ನು ಹುಬ್ಬಳ್ಳಿ ಧಾರವಾಡದ ಜನ ಭಾಳ ನನಗೆ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದಾರೆ. ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ನನಗೆ ಸಹಕಾರ ಕೊಡ್ತಾ ಇದ್ದಾರೆ. ಆ ಒಂದು ಸಾರ್ವಜನಿಕರ ಸಹಕಾರ ಹಾಗೂ ಮೇಲಾಧಿಕಾರಿಗಳ ಒಂದು ಏನು ಗೈಡೆನ್ಸ್ ಇದೆ, ಆಮೇಲೆ ನನ್ನ ಸಹೋದ್ಯೋಗಿಗಳು ಮತ್ತು ನನ್ನ ಏನು ಸಬಾರ್ಡಿನೇಟ್ಸ್ ಇದ್ದಾರೆ, ಇವರೆಲ್ಲರೂ ಒಂದು ಟೀಮಾಗಿ ನಾವು ಕೆಲಸವನ್ನು ಮಾಡಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀವಿ, ಒಳ್ಳೆಯ ಅಚೀವ್ಮೆಂಟ್ಸನ್ನು ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿಕ್ಕೆ ಇಚ್ಛಪಡ್ತೀನಿ. ಇಲ್ಲ, ಬರ್ತೀವಿ ಅಂತ ನಿರೀಕ್ಷೆ ಇರಲಿಲ್ಲ, ಆಗಬೇಕಂತ ಆಸೆ ಇತ್ತು, ಡ್ರೀಮ್ ಇತ್ತು. ಬಟ್ ಪ್ರಾಬ್ಲಮ್ ಏನಂದರೆ, ಮೊದಲು ಒಂದು ಏನೋ PSI ಆಗೋದಂದರೆ ಒಂದು ದೊಡ್ಡ ಅಚೀವ್ಮೆಂಟು, ಅದಕ್ಕಿಂತ ಜಾಸ್ತಿ ದುಡ್ಡೆಲ್ಲ ಕೊಡ್ಬೇಕು ಪೊಲೀಸ್ ಇಲಾಖೆಗೆ ಹೋಗ್ಬೇಕಂದ್ರೆ. ಪೂರ್ ಫ್ಯಾಮಿಲಿ ಅಥವಾ ಮಿಡಲ್ ಕ್ಲಾಸ್ನಿಂದ ಬಂದವರಿಗೆ ಇದು ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮೈಂಡ್ಸೆಟ್ ಇತ್ತು ಎಲ್ಲರಲ್ಲೂ. ನಾವೆಲ್ಲ ರೂರಲ್ ಪಾರ್ಟಲ್ಲಿ ಹೋಗಿದ್ದವರು, ಹಳ್ಳಿಯಿಂದ ಬಂದವರೆಲ್ಲ, ಆ ಒಂದು ವಿಷಯದಲ್ಲಿ ನಮಗೆ ಆಗೋದಿಲ್ಲ. ಬಟ್ ಎಫರ್ಟ್ ಮಾಡೋಣ ಅಂತ ಮಾಡ್ತಿದ್ವಿ. ಲಕ್ಕಿಲಿ ನಂದು NCC ಬ್ಯಾಕ್ಗ್ರೌಂಡ್ ಇರೋದರಿಂದ ನಂಗೆ ಇನ್ಫಾರ್ಮ್ ಹಾಕ್ಬೇಕು, ಯಾವುದಾದ್ರೂ ಪೊಲೀಸ್ ಆಗಲಿ ಆರ್ಮಿಯಲ್ಲಿ ಆಗಲಿ ಇನ್ಫಾರ್ಮ್ ಹಾಕ್ಬೇಕಂತೇಳಿ ಒಂದು ಇನ್ಫಾರ್ಮ್ಡ್ ಪೋಸ್ಟ್ ಬಗ್ಗೆ ನಂದು ಸ್ಪೆಷಲ್ ಅಫೆಕ್ಷನು ಲವ್ ಇತ್ತು. ಆ ನಿಟ್ಟಿನಲ್ಲಿ ನಾವು ಟ್ರೈ ಮಾಡಿದೆ. ಬಟ್ 2005 ನಾವು ನೋಡಿದಾಗ ಯಾವುದೇ ರೀತಿಯಾದಂಥ ಒಂದು ಕರಪ್ಷನ್ ಆಗಲಿ ದುಡ್ಡು ತೊಗೊಳೋದಾಗಲಿ ಯಾವುದೂ ಇಲ್ಲ. ಈ ಮೀಡಿಯೇಟರ್ಸು ಸಾಕಷ್ಟು ಜನ ಯಾರ್ಯಾರ್ದು ಹೆಸರು ಹೇಳ್ಕೊಂಡು ನಾವು ಮಾಡಿಸ್ತೀವಿ ಅಂತೇಳಿ ಸುಳ್ಳು ಹೇಳ್ತಾರೆ. ಅದು ಟೋಟಲ್ ಸುಳ್ಳು. ನಾನು ಸುಮಾರು ಎಲ್ಲ ಕಡೆ ಕೋಚಿಂಗ್ ಸೆಂಟ್ರಿಗೆ, ಪರ್ಟಿಕ್ಯುಲರ್ಲಿ ಡ್ರೀಮ್ ಟೀಮಿಗೆ ಬಂದಾಗ ನಾನು ಸಾಕಷ್ಟು ಒಂದು 100 ಸಾರಿ ಬಂದಿರ್ಬೋದು. ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಆಸ್ಪೈರೆಂಟ್ಸ್ಗೆ ಇದನ್ನೇ ಹೇಳ್ತೀನಿ, ಏನಪ್ಪ ಅಂದರೆ ಯಾವುದೂ ಥರ ದುಡ್ಡು ನಡೆಯೋದಿಲ್ಲ, ಅದೆಲ್ಲ ಸುಳ್ಳು. ನಿಮ್ಮ ಸೆಲ್ಫ್ ಏನು ನೀವು ಎಫರ್ಟ್ ಮಾಡ್ತೀರಾ, ನಿಮ್ಮ ಎಫರ್ಟನ್ನೇ ಕೌಂಟ್ ಆಗೋದು. ಒಂದು ಸಾರಿ ಫೇಲ್ ಆಗ್ಬೋದು, ಇನ್ನೊಂದು ಸಾರಿ ಟ್ರೈ ಮಾಡಬೇಕು, ಮತ್ತೊಂದು ಸಾರಿ ಟ್ರೈ ಮಾಡಬೇಕು, ಆಗ್ತದೆ. ಎಜುಕೇಷನ್ ಅನ್ನೋದು ಎಲ್ಲೂ ವೇಸ್ಟ್ ಆಗೋದಿಲ್ಲ, ನೀವು ಓದಿರೋ ಅಂಥದ್ದು ಎಲ್ಲೂ ಹಾಳಾಗೋದಿಲ್ಲ. ಸೊ ಈ ಮೀಡಿಯೇಟರ್ಸ್ಗೆ ಏನು ಮಧ್ಯವರ್ತಿಗಳಿದ್ದಾರೆ, ನಾವು ದುಡ್ಡು ಕೊಟ್ಟರೆ ನಾವು ಮಾಡಿಸ್ತೀವಿ, ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು. ಅದರಲ್ಲೇ ನಮ್ಮ ಬ್ಯಾಚು ಕರ್ನಾಟಕದಲ್ಲಿ 2005 ನಮ್ಮ ಸೆಲೆಕ್ಷನ್ ಆಯಿತು. ಅಜಯ್ ಕುಮಾರ್ ಸಿಂಗ್ ಸರ್ ಅಂತ ನಮ್ಮದು ರಿಕ್ರೂಟ್ಮೆಂಟ್ ಬೋರ್ಡ್ದ ಚೇರ್ಮನ್ ಇದ್ರು ಅವಾಗ, ADGP ಇದ್ರು ಅವರು. ಸೊ ಆವಾಗ ನಮ್ಮ ಬ್ಯಾಚ್ಗೆ ಅವಾರ್ಡ್ ಸಿಕ್ತು. ಇಂಡಿಯಾದಲ್ಲೇ ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್ ಇನ್ ಇಂಡಿಯಾ ಅಂತ ISO 9001 ಅವಾರ್ಡ್ ಸಿಕ್ಕಂಥ ಬ್ಯಾಚ್ ನಮ್ಮದು. ಸೊ ಅದಕ್ಕಿಂತ ಮುಂಚೆ ಆಯಿತು, ಆಮೇಲೆ ಆಯಿತು. ಯಾವುದೇ ರೀತಿ ಇವತ್ತು ಕಾನ್ಸ್ಟೇಬಲ್ ಇರಲಿ, PSI ಇರಲಿ ಅಥವಾ ಅದಕ್ಕಿಂತ ಹೆಚ್ಚಿನ ಹುದ್ದೆ ಇರಲಿ, ಯಾವುದಕ್ಕೂ ಸಹ ದುಡ್ಡು ನಡೆಯೋದಿಲ್ಲ. ಹಾಗಾಗಿ ನಾನು ಒಂದು ಡ್ರೀಮನ್ನು ಈ ವೇದಲ್ಲಿ ನಾನು ಟ್ರೂ ಮಾಡಿಕೊಂಡೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಇಲಾಖೆಯಲ್ಲಿ ಇಲಾಖೆಯಲ್ಲಿ ನೋಡಿ ಮೇಡಮ್, ಘಟನೆ ಅಂದರೆ ಸಾಕಷ್ಟು ಇದ್ದಾವೆ. ಕೆಲವೊಂದು ಡಿಫಿಕಲ್ಟೀಸ್ ಫೇಸ್ ಮಾಡಿದ್ದೀವಿ. ಕೆಲವೊಂದು ಇನ್ವೆಸ್ಟಿಗೇಷನ್ಗೆಲ್ಲ ಹೋದಾಗ, ಬೇರೆ ಜಿಲ್ಲೆ ಅಥವಾ ಬೇರೆ ರಾಜ್ಯಕ್ಕೆ ಹೋದಾಗ ನಮ್ಮ ಲೈಫ್ಗೆ ಥ್ರೆಟ್ ಇರುವಂಥ ಕೇಸುಗಳನ್ನೆಲ್ಲ ಮಾಡಿದ್ದೀವಿ. ಬಟ್ ನಮ್ಮ ಏನು ಸೀನಿಯರ್ ಆಫೀಸರ್ಸ್ ಇದ್ದರು, ಸುಪೀರಿಯರ್ ಆಫೀಸರ್ಸ್ ನಮ್ಗೆ ಗೈಡ್ ಮಾಡ್ತಿದ್ರು ಯಾವ ಥರ ಮಾಡಬೇಕು ಏನಂತ. ಸೊ ಆ ಒಂದು ವೇದಲ್ಲಿ ನಾವು ಮಾಡಿ ಸಾಕಷ್ಟು ಅಚೀವ್ಮೆಂಟ್ ಮಾಡಿದ್ದೀವಿ. ನನಗೆ ಕ್ಯಾಟ್ ಇನ್ಸಿಡೆಂಟ್ ಅನ್ನೋಕ್ಕಿಂತ ಒಳ್ಳೆಯ ಒಂದು ಮೆಮೊರೇಬಲ್ ಸರ್ವಿಸ್ ಪೂರ್ತಿ ನನ್ನ ಜೀವನ ಪೂರ್ತಿ ನೆನಪಿಡುವಂಥ ಒಳ್ಳೊಳ್ಳೆ ಮೆಮೊರಿಗಳು ಅಥವಾ ಒಳ್ಳೊಳ್ಳೆ ಅಚೀವ್ಮೆಂಟ್ಗಳನ್ನು ನಾನು ಮಾಡಿದ್ದೀನಿ.
ಅದಕ್ಕೆ ಕಾರಣ ಅಂದರೆ ನಾನು ಆಗಲೇ ಹೇಳಿದಾಗೆ ನಂಗೆ ಧಾರವಾಡ ಜಿಲ್ಲೆ ಮತ್ತು ಹುಬ್ಬಳ್ಳಿ ಧಾರವಾಡ ಜನ ಹಾಗೂ ನಮ್ಮ ಒಂದೇನು ನಮ್ಮ ತಂದೆ ತಾಯಿ ಅಥವಾ ನನ್ನ ಫ್ಯಾಮಿಲಿ ಆಮೇಲೆ ನನ್ನ ಏನು ಊರಿನ ಹಿರಿಯರು ಎಲ್ಲ ನನ್ನ ಮೇಲೆ ಒಂದು ಏನು ಆಸೆ ಇಟ್ಟಿದ್ದಾರೆ, ಅದನ್ನು ಈಡೇರಿಸ್ತಾ ಇದ್ದೀನಿ. ನನಗೆ ಸಾಧ್ಯವಾದಷ್ಟು ನಾನು ಒಂದು ಒಳ್ಳೆಯ ಸರ್ವಿಸನ್ನು ನಮ್ಮ ಒಂದು ಕರ್ನಾಟಕಕ್ಕೆ ಪರ್ಟಿಕ್ಯುಲರ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಮತ್ತು ಧಾರವಾಡ ಜಿಲ್ಲೆಯ ಜನತೆಗೆ ನೀಡ್ತಾ ಇದ್ದೀನಿ. ಇನ್ನು ಮುಂದೆನೂ ಸಹ ಅತಿ ಹೆಚ್ಚಿನ ಮಟ್ಟದಲ್ಲಿ ಒಳ್ಳೊಳ್ಳೆಯ ಒಂದು ಕಾರ್ಯಕ್ರಮಗಳನ್ನ ಕೊಟ್ಟು ಪೊಲೀಸ್ ಇಲಾಖೆ ಬಗ್ಗೆ ಜನರಿಗೆ ಒಳ್ಳೆಯ ಅಭಿಪ್ರಾಯ ಬರಬೇಕು. ಅದರ ಜೊತೆಗೆ ಪೊಲೀಸರಂದರೆ ಅವರು ನಮ್ಮಂತೆ ಮನುಷ್ಯರು, ನಮ್ಮ ಸಲುವಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾರೆ, 108 ರೋಗಗಳಿಗೆ ಬಲಿಯಾಗ್ತಾಯಿದ್ದಾರೆ. ಅವರಿಗೆಲ್ಲ ನೋಡಿದರೆ ಸಾಕಷ್ಟು ಕಷ್ಟಗಳು ಅನುಭವಿಸ್ತಾ ಇದ್ದಾರೆ. ಅಂಥ ಕಷ್ಟಗಳಲ್ಲೂ ಸಹ ಅವ್ರ ಮೋಟೋ ಏನಂದರೆ ಪಬ್ಲಿಕ್ಕಿಗೆ ಸೇಫ್ಟಿ ಇರೋದು, ಪಬ್ಲಿಕ್ ಜೊತೆಗೆ ಚೆನ್ನಾಗಿರೋದು, ಯಾವುದೇ ಒಂದು ಕಾನೂನು ಸುವ್ಯವಸ್ಥೆ ಹಾಳಾಗದಂಗೆ, ಸಂಚಾರ ವ್ಯವಸ್ಥೆ ಹಾಳಾಗದಂಗೆ ಇದನ್ನೆಲ್ಲ ತಡೆಗಟ್ಟಿ ಅದಕ್ಕೆ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಕೆಲಸ ಮಾಡಬೇಕು ಅನ್ನೋದೊಂದು ಏನು ಆಸೆ ಇದೆ, ಅದನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಆ್ಯಸ್ ಅ ಟೀಮ್ ನಮ್ಮ ಕರ್ನಾಟಕ ಪೊಲೀಸ್ ಏನಿದೆ ಎಲ್ಲ ಆ್ಯಸ್ ಅ ಟೀಮ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ದೇಶದಲ್ಲೇ ಒಂದು ಒಳ್ಳೆಯ ರೆಕಗ್ನೈಸೇಷನ್ ಇದೆ, ಕರ್ನಾಟಕ ಪೊಲೀಸ್ ಈಸ್ ಬೆಸ್ಟ್ ಪೊಲೀಸ್ ಅಂತ. ಓಕೆ ಸರ್, ನಾನು ತುಂಬ ಜನರು ಬಾಯಲ್ಲಿ ಕೇಳ್ತಾ ಇದ್ದೀನಿ ನಿಮ್ಮನ್ನ ಸಿಂಗಮ್ ಅಂತ ಕರೆಯೋದನ್ನ. ಸೊ ಆ ವರ್ಡ್ ಕೇಳಿದಾಗ ನಿಮಗೊಂಥರ ರೋಮಾಂಚನ ಆಗ್ಬೋದು ಸರ್, ಏನು ಅನಿಸುತ್ತೆ ನಿಮ್ಗೆ ಆ ವರ್ಡ್ ನಿಮ್ಮನ್ನ ಕರೆದಾಗ ಜನಗಳು ಸಿಂಗಮ್ ಅನ್ನೋದನ್ನು ನೋಡಿ? ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರ್ತದೆ. ನನ್ನ ಪರ್ಟಿಕ್ಯುಲರ್ಲಿ ನನಗೆ ಆ ಥರ ಫಿಲ್ಮಿ ಸ್ಟಾರ್ಸ್ಗಳಿಗೆ ಅಥವಾ ಫಿಲ್ಮಿ ನೇಮ್ಗಳಿಗೆ ಹೋಲಿಸಿದಾಗ ಐ ಡೋಂಟ್ ಲೈಕ್ ಪರ್ಟಿಕ್ಯುಲರ್ಲಿ. ನಾನು ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಯಾಕಂದರೆ ಇಲ್ಲ ಎಸ್ ಒಪ್ಕೋತೀವಿ, ಕರಿತಾ ಇದ್ದಾರೆ. ಆದರೆ ನಾನು ನೋಡ್ತೀನಿ ಸೋಷಿಯಲ್ ಮೀಡ್ಯಾದಲ್ಲೂ ಮಾಡ್ತಾರೆ, ನಂಗೆ ಫೇಸ್ಬುಕ್ಕಲ್ಲಿ ಸಾಕಷ್ಟು ಸುಮಾರು ಒಂದು 15-20 ಸಾವಿರ ಜನ ಫಾಲೋವರ್ಸ್ ಇದ್ದಾರೆ. ಅವರೆಲ್ಲ ನನಗೆ ಆ ಥರ ಕರೀತಾರೆ. ನಾನು ನೆಗೆಟಿವ್ ಏನು ಹೇಳೋದಿಲ್ಲ, ಅವರು ಅವ್ರವ್ರ ಪ್ರೀತಿ ಅಭಿಮಾನ ಕರೀತಾರೆ. ಬಟ್ ನಾನು ಹೇಳೋದೇನೆಂದರೆ ನಮ್ಮಲ್ಲಿ ಪ್ರತಿಯೊಬ್ಬರು ಸಿಂಗಮ್, ಒಬ್ಬ ಕಾನ್ಸ್ಟೇಬಲ್ ಹಿಡಿದು ನಮ್ಮ DGIG ತನಕ ಪ್ರತಿಯೊಬ್ಬರು ಸಿಂಗಮ್. ಯಾಕಂದರೆ ನಮ್ಮದು ರಿಯಲ್ ಪೊಲೀಸಿಂಗು, ಅದು ರಿಯಲ್ ಅವ್ರದ್ದು ಸಿಂಗಮ್ ಏನಿದೆ ದಟ್ ಈಸ್ ರಿಯಲು, ನಾವು ರಿಯಲ್ ಆಗಿ ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲರೂ ಟೀಮ್, ನಾನು ಒಬ್ಬನೇ ಅಂತಲ್ಲ, ನಾನು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಜನ ಸಿಂಗಮ್ ಅಂತ ಕರೀತಾರೆ ಅಂತಂದರೆ ಅದಕ್ಕೆ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು, ನನ್ನ ಕೈಯಲ್ಲಿ ಕೆಲಸ ಮಾಡ್ತಿರುವಂಥ ನನ್ನ ಸಿಬ್ಬಂದಿ, ಅವರ ಒಂದು ಟೀಮ್ ಎಫರ್ಟಿಂದ ನಾನು ಅಚೀವ್ಮೆಂಟ್ ಮಾಡಿದ್ದೀವಿ, ಅದಕ್ಕೆ ನಮಗೆ ಜನ ಅಪ್ರಿಷಿಯೇಟ್ ಮಾಡ್ತಾರೆ. ಅದು ಕ್ರೆಡಿಟ್ ಎಲ್ರಿಗೂ ಹೋಗ್ಬೇಕು. ಆ ಸಿಂಗಮ್ ಅಂತ ನನಗೆ ಕರೆದ್ರೆ ನಾನು ನನ್ನ ಎಲ್ಲ ಎಂಟೈರ್ ಸಿಬ್ಬಂದಿ ನನ್ನ ಜೊತೆ ಕೆಲಸ ಮಾಡುವಂಥ ನನ್ನ ಸಹೋದ್ಯೋಗಿಗಳು ಎಲ್ಲರೂ ಸಹ ಸಿಂಗಮ್ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಅದಕ್ಕೆ ನಂದೇನೆಂದರೆ ಒಂದು ವೈಯಕ್ತಿಕ, ನಾನು ಜಾಸ್ತಿ ಸ್ವಾಭಿಮಾನಿ. ಸೊ ನನಗೆ ಯಾರು ಇನ್ನೊಬ್ರಿಗೆ ಸಿಂಗಮ್ಗೆ ಹೋಲ್ಸೋದು ಬೇಡ, ಸಂಗ್ಲಿಯನ್ನು ಹೋಲ್ಸೋದು ಬೇಡ, ನಾನು ಚೆನ್ನಣ್ಣವರು ಚೆನ್ನಣ್ಣವರಾಗಿ ಇರಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಏನು PSI ಆಗಬೇಕು ಅಂತ ಕನಸು ಕಾಣ್ತಾ ಓದ್ತಾ ಇದ್ದಾರೆ ನಮ್ಮ ಹುಡುಗರು, ಅವರಿಗೆ ನಿಮ್ಮ ಸಜೆಷನ್ಸ್ ಅಂದರೆ ಈಗ ಆಲ್ರೆಡಿ ಪ್ರಿಪೇರ್ ಆಗಿರುವಂಥವ್ರಿಗೆ ಮುಂದೆ ಪ್ರಿಪೇರ್ ಆಗುವಂಥವ್ರಿಗೆ ನಿಮ್ಮ ಒಂದು ಸಜೆಷನ್ಸ್ ಏನು ಅನ್ನೋದನ್ನು ಸ್ವಲ್ಪ ಹೇಳಿದ್ರೆ ಒಳ್ಳೆಯದು ಸರ್. ತಾವು ಹೇಳೋದು ನಿಜ, ಕಾಂಪಿಟೇಷನ್ ಸಾಕಷ್ಟು ಇದೆ. ಪರ್ಟಿಕ್ಯುಲರ್ಲಿ ಯುನಿಫಾರ್ಮ್ ಅಂದರೆ PSI ಆಗಬೇಕಂತೇಳಿ ಭಾಳ ಜನಕ್ಕೆ ಆಸೆ ಇರ್ತದೆ. KAS ಆಗಿ DSP ಆಗೋದು ಅಥವಾ UPSC ಬರೋದು ಡೈರೆಕ್ಟ್ SP ಆಗೋಕ್ಕಿಂತ ಜಾಸ್ತಿ PSI ಬಿಟ್ಟರೆ ಪೊಲೀಸ್ ಆಗುವಂಥ ಒಂದು ಆಸೆ ಜಾಸ್ತಿ ವಿದ್ಯಾರ್ಥಿಗಳಿಗೆ ಇವತ್ತಿದೆ. ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಸಾಕಷ್ಟು ಒಂದು ಕನಸಿನ ಗೊಬ್ಬರವನ್ನು ಕಟ್ಕೊಂಡಿರ್ತಾರೆ. ಬೇರೆ ಬೇರೆ ಇನ್ನೊಬ್ಬರ ಹೊಲದಲ್ಲಿ ಅಥವಾ ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡಿ ಅಥವಾ ಕೂಲಿ ಮಾಡಿ ಕಷ್ಟಪಟ್ಟು ನಿಮ್ಮನ್ನು ಓದಿಸ್ತಾ ಇರ್ತಾರೆ. ಅವರಿಗೆ ಯಾವತ್ತೂ ಚೀಟ್ ಮಾಡಬೇಡಿ, ಅವ್ರ ವಿಶ್ವಾಸಕ್ಕೆ ಯಾವತ್ತೂ ಧಕ್ಕೆ ತರಬೇಡಿ. ಏನಿದ್ರೂ ಸಹ ನಾನು ಈ ಅಚೀವ್ಮೆಂಟ್ ಮಾಡ್ತೀನಿ ಅನ್ನೋ ಒಂದು ಸ್ವಾಭಿಮಾನ, ಆಮೇಲೆ ವಿವೇಕಾನಂದರು ಹೇಳಿದಾಗೆ ವಿಲ್ ಪವರ್ ಅನ್ನೋದು ಇರಬೇಕು ನಮ್ಮಲ್ಲಿ. ಆ ವಿಲ್ ಪವರ್ ಇದ್ದರೆ ನಾವು ಏನನ್ನೂ ಅಚೀವ್ ಮಾಡ್ಬೋದು. ನಾನು ಆಗಲೇ ನಿಮಗೆ ಒಂದು ಕ್ಲಾಸಲ್ಲಿ ಹೇಳ್ತಾ ಇದ್ದೆ ಏನಂದರೆ, ನಾನು 9th ತನಕ ರ್ಯಾಂಕ್ ಸ್ಟೂಡೆಂಟು, SSLC ಫೇಲು, ಆಮೇಲೆ PUC ಸಹ ನಂದು ಫಸ್ಟ್ ಇಯರ್ ಆರ್ಡಿನರಿ ರಿಸಲ್ಟು, ಅಗೇನ್ ಮತ್ತು ಸೆಕೆಂಡ್ ಇಯರಿಂದ ಡಿಗ್ರಿ ಮುಗಿಯೋ ತನಕ ಮುಂದೆ PG ಸಹ ನಾನು ಕಂಟಿನ್ಯೂ ರ್ಯಾಂಕ್ ಸ್ಟೂಡೆಂಟ್ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇದರ ಅರ್ಥ ಏನಂದರೆ ಲೈಫಲ್ಲಿ ಅಪ್ ಡೌನ್ಸ್ ಇರ್ತವೆ, ನಾವು ಯಾವತ್ತೂ ನಂಬರ್ 1 ಇರಬೇಕು ಅಂತಿಲ್ಲ, ನಂಬರ್ 2 ಆಗ್ಬೋದು, ನಂಬರ್ 3 ಆಗ್ಬೋದು, ಅದಕ್ಕಿಂತ ಡೌನು ಹೋಗ್ಬೋದು. ಆದರೆ ನಾವು ಫಿನಿಕ್ಸ್ ಬರ್ಡ್ ಥರ ಮತ್ತೆ ಎದ್ದು ಒಂದು ಉತ್ತಮವಾದ ಸ್ಟಡಿಯನ್ನು ಮಾಡಿ ನಾವು ನಮ್ಮ ತಂದೆ ತಾಯಿಗೆ, ನಮ್ಮ ಊರಿಗೆ, ನಮ್ಮ ನಾಡಿಗೆ ಅಥವಾ ನಮ್ಮ ದೇಶಕ್ಕೆ ಒಳ್ಳೆಯ ಒಂದು ಸೇವೆಯನ್ನು ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ನಿಮ್ಮೇನು ಕೋಚಿಂಗ್ ಸೆಂಟರ್ ಇದೆ, ಪರ್ಟಿಕ್ಯುಲರ್ಲಿ ಡ್ರೀಮ್ ಟೀಮು, ನಾನು ನೋಡ್ತಾ ಇದ್ದೀನಿ. ಕಳೆದ 4-5 ವರ್ಷಗಳಿಂದ ಸಾಕಷ್ಟು ಸಾರಿ ಬಂದಿದ್ದೀನಿ, ಸಾಕಷ್ಟು PSI. ನಾವು ಲಾಸ್ಟ್ ಟೈಮೆಲ್ಲ ಇಲ್ಲಿ ಮಾಕ್ ಟೆಸ್ಟ್ ಮಾಡಿದ್ದೀವಿ, ಆ ಮಾಕ್ ಇಂಟ್ರೂ ಮಾಡಿದಾಗ ನಾನು ಮಾಕ್ ಇಂಟ್ರೂ ಮಾಡಿದಂಥ ಒಂದು 90% ಜನ PSI ಅದಾರ ಅಂತೇಳಿ ನಾವು ಲಾಸ್ಟ್ ಟೈಮ್ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಬಂದಾಗ ಗೊತ್ತಾಯಿತು. ಭಾಳ ಖುಷಿ ಅನ್ನಿಸ್ತದೆ. ಅಂಥ ಒಂದು ಉತ್ತಮವಾದಂಥ ಒಂದು ಎಜುಕೇಷನನ್ನು ನೀವು ಕೊಡ್ತಾ ಇದ್ದೀರಿ, ಎಲ್ಲರೂ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಒಳ್ಳೆ ಹೈ ಲೆವೆಲ್ ಲೈಬ್ರರಿಯನ್ ಮಾಡಿದ್ದಾರೆ, ಒಳ್ಳೆಯ ಸ್ಟಡಿ ಮಟೀರಿಯಲ್ ಇಟ್ಟಿದ್ದಾರೆ, ಅದನ್ನು ಎಲ್ಲರೂ ಉಪಯೋಗ ಮಾಡ್ಕೊಂಡು ಹಾರ್ಡ್ ವರ್ಕ್ ಮಾಡಬೇಕು, ಸ್ಟಡಿ ಮಾಡಬೇಕು. ಅದು ಬಿಟ್ಟು ಯಾರ್ದೋ ಇನ್ಫ್ಲೂಯೆನ್ಸ್ ಇಟ್ಕೋಬೇಕು, ಅವ್ರ ಹತ್ರ ಹೋದರೆ ನಂದು ಮಾಡ್ತಾರೆ, ನನ್ನ PSI ಮಾಡ್ತಾರೆ, ಇಷ್ಟು ದುಡ್ಡು ಕೊಡಬೇಕು, ಅಷ್ಟು ದುಡ್ಡು ಕೊಡಬೇಕು ಅಂತ ಯಾರೂ ಕಾನ್ಸಂಟ್ರೇಟ್ ಮಾಡಬಾರ್ದು. ಓನ್ಲಿ ಸ್ಟಡಿ ಮಾಡಿ, ಆಮೇಲೆ ಇನ್ನೊಬ್ಬರು ನೋಡಿ ಮಾಡೋದು ಬೇಡ, ನಿನ್ನ ಬಾಡಿ ಅದಕ್ಕೆ ಸಪೋರ್ಟ್ ಮಾಡ್ತದೆ, ನಿನ್ನ ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ. ಕೆಲವೊಬ್ರು ಅರ್ಲಿ ಮಾರ್ನಿಂಗ್ ಓದಿದ್ರೆ ಒಳ್ಳೇದಾಗ್ತದೆ, ಕೆಲವೊಬ್ರು ನೈಟ್ ಓದ್ತಾರೆ ಅರ್ಲಿ ಮಾರ್ನಿಂಗ್ ಓದೋಕ್ಕಾಗೋದಿಲ್ಲ, ಕೆಲವೊಬ್ಬರು ಏಕಾಂಗಿಯಾಗಿ ಓದಿದರೆ ಒಳ್ಳೇದಾಗ್ತದೆ, ಕೆಲವೊಬ್ಬರು ಗ್ರೂಪ್ ಸ್ಟಡೀಸಲ್ಲಿ ಒಳ್ಳೇದಾಗ್ತದೆ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ನಿನಗೆ ಯಾವ ಸೂಟ್ ಆಗ್ತದೆ, ನಿನ್ನ ಲೈಕಿಂಗ್ ಏನಿದೆ,
ಆ ಥರ ಒಂದು ಸ್ಟಡಿಯನ್ನು ಮಾಡ್ಬೇಕಂತ ಹೇಳ್ತೀನಿ. ಅವನು 15 ತಾಸು ಓದ್ತಾನೆ, ನಾನು 15 ತಾಸು ಓದ್ಬೇಕಂತ ಎಂದೂ ಓದಬಾರ್ದು. ಅವ್ನು 15 ತಾಸು ಓದಿ ನೀನು 8 ತಾಸು ಓದು, 6 ತಾಸು ಓದು, ಬಟ್ ನಿನಗೆ ಆ ಒಂದು ಸ್ಟಡಿ ಮಾಡ್ಬೇಕಂತೇಳಿ ಮನಸ್ಸಿರಬೇಕು. ಆ ಏಕಾಗ್ರತೆಯಿಂದ 6 ತಾಸು ಇದ್ದರೆ ಸಾಕು, ಏಕಾಗ್ರತೆಯಿಂದ 15 ತಾಸು ಓದಿದರೂ ಸಹ ಅದು ವೇಸ್ಟ್ ಅಂತೇಳಿ ನಾನು ಹೇಳ್ತೀನಿ. ಅದಕ್ಕೆ ನಿನಗೇನು ಇಚ್ಛಾ ಇದೆ ಅದನ್ನು ಮಾಡು, ಇನ್ನೊಬ್ಬರನ್ನ ಫಾಲೋ ಮಾಡೋದು ಬೇಡ. ಒಳ್ಳೆಯವ್ರನ್ನ ಫಾಲೋ ಮಾಡೋಣ, ಸ್ಟಡಿ ವಿಷಯದಲ್ಲಿ ಇನ್ನೊಬ್ಬರ ಕಡೆಯಿಂದ ಮಟೀರಿಯಲ್ ತೊಗೊಳ್ಳೋಣ, ಆದರೆ ಪರ್ಟಿಕ್ಯುಲರ್ಸ್ ಓದಬೇಕನ್ನೋ ಒಂದು ವಿಷಯದಲ್ಲಿ ಏನಿದೆಯಲ್ಲ, ನಿನ್ನ ಮನಸ್ಸು ಏನು ಹೇಳ್ತದೆ ಅದರ ಪ್ರಕಾರ ನಾನು ಹೋಗು ಅಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ, ಪರ್ಟಿಕ್ಯುಲರ್ ಡ್ರೀಮ್ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅದ್ರ ಜೊತೆಗೆ ಹೆಸರೇ ಯುನಿಕ್ ಡ್ರೀಮ್ ಅಂತ ಇದೆ, ಸೊ ಅದನ್ನು ಈ ಯುನಿಕ್ ಡ್ರೀಮ್ ಸೆಂಟ್ರಲ್ಲಿ ನೀವು ಫುಲ್ಫಿಲ್ ಮಾಡಿಕೊಂಡು, ನಿಮ್ಮ ಒಂದು ಯುನಿಕ್ ಡ್ರೀಮನ್ನು ಫುಲ್ಫಿಲ್ ಮಾಡಿಕೊಂಡು ನಿಮ್ಮ ತಂದೆ ತಾಯಿಗೆ ನಿಮ್ಮ ಊರಿಗೆ ಒಂದು ಒಳ್ಳೆಯದನ್ನು ಮಾಡಿ ಅಂತೇಳಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಥ್ಯಾಂಕ್ ಯು ಸರ್. ಹೀಗೆ ಪುನಃ ಪುನಃ ನಮ್ಮ ಚಾನೆಲ್ಗೆ ಬರ್ರಿ, ನಿಮ್ಮ ಸಂದೇಶಗಳನ್ನ ನಮ್ಮ ಅಭ್ಯರ್ಥಿಗಳಿಗೆ ಹೇಳ್ತಾ ಇರಿ ಸರ್. ಧನ್ಯವಾದ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಹೀಗೆ ಮತ್ತೋರ್ವ ಸಾಧಕರೊಂದಿಗೆ ನಾವು ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ ಅಂತ